ಹಾ ಏಳಿದು ವೆಡ್ ನಷ್ಟೇ ವ್ಲಾಗ್ ಅಂದ್ರೆ ರಾಮನವಮಿ ದಿನದ ಬ್ಲಾಗ್ ಆಗಿರುತ್ತೆ ಇನ್ನ ಮಾಮೂಲಿಯಾಗಿ ಬೆಳಗ್ಗೆ ಬೇಗ ಇದ್ದು ಪೂಜೆ ಎಲ್ಲ ಮುಗಿಸ್ಬಿಟ್ಟು ನೆಲ್ಲಿಕಾಯಿ ಸೌತೆಕಾಯಿ ಕರ್ಬೇವನ್ನ ಹಾಕೊಂಡು ಒಂದು ಡಿಟಾಕ್ಸ್ಟ್ರಿಂಗ್ ನ ಮಾಡ್ಕೊಂಡಿದ್ದೆ ಇನ್ನ ತಿಂಡಿಗೆ ಇವತ್ತು ಸ್ವಲ್ಪ ಬೇಗ ಆಗೋ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪನ್ನೀರ್ ಮತ್ತೆ ಮಟರ್ ಹಾಕ್ಬಿಟ್ಟು ಪನ್ನೀರ್ ಮಟರ್ ಪಲಾವ್ ಮಾಡಿಕೊಂಡಿದ್ದೆ ಮಾಡ್ಕೊಂಡಿದ್ದೆ ಬೇಗನೆ ಮಾಡ್ಕೊಂಡು ಬಿಡಬಹುದು ಜೊತೆಗೆ ರುಚಿಯಾಗಿ ಕೂಡ ಬರುತ್ತೆ ಇದ್ರ ಜೊತೆಗೆ ನಾನು ಸ್ವಲ್ಪ ಕೆಂಪಕ್ಕಿನ ಬಳಸ್ಕೊಂಡು ಕೀರ್ನ ಕೂಡ ಮಾಡ್ಕೊಂಡಿದ್ದೆ ಇವತ್ತು ಕೀರ್ನ ಸ್ವಲ್ಪ ಬೇರೆ ತರ ಮಾಡಿದ್ದೆ ಅಂದ್ರೆ ಕ್ಯಾರಮ್ ಅನ್ನ ಮಾಡ್ಕೊಂಡು ಕೀರ್ ಮಾಡಿದ್ದೆ ಇದಂತೂ ತುಂಬಾನೇ ರುಚಿಯಾಗಿ ಬಂದಿತ್ತು ಇನ್ನ ದೇವರ ನೈವೇದ್ಯಕ್ಕೆ ಅಂತ ಹೇಳಿ ಕೋಸಂಬರಿ ನೀರ್ ಮಜ್ಜಿಗೆ ಪಾನ್ ಎಲ್ಲಾನು ಮಾಡಿದ್ದೆ ಇವತ್ತು ಯೂಟ್ಯೂಬಲ್ಲಿ ಅಲ್ಲಿ ಪೂರ್ತಿ ವ್ಲಾಗ್ ನ ಅಪ್ಲೋಡ್ ಮಾಡಿದ್ದೀನಿ ನೀವು ಚೆಕ್ ಮಾಡಬಹುದು ಇನ್ನ ಬೆಳಗ್ಗೆ ನಮಗೆ ದೇವಸ್ಥಾನಕ್ಕೆ ಹೋಗಕ್ ಆಗ್ಲಿಲ್ಲ ನನ್ನ ಹಸ್ಬೆಂಡ್ ಬೇಗನೆ ಹೊರಟಿದ್ರಿಂದ ಹಾಗಾಗಿ ಸಂಜೆ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡಿಕೊಂಡು ಹಾಗೆ ಈ ಇಳ್ಕಲ್ ಸಾರಿ ನಾನು ವಸ್ತ್ರವಿಲ್ಲ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಿಂದ ತರಿಸ್ಕೊಂಡಿರೋದು ಇದು ಪ್ಯೂರ್ ಕಾಟನ್ ಸಾರಿ ಹಾಗೆ ಟೆಂಪಲ್ ಬಾರ್ಡರ್ ಸಾರಿ ಅಂತ ಕೂಡ ಕರೀತಾರೆ ಇವ್ರ ಪೇಜ್ ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ನಾನು ಪಿನ್ ಮಾಡಿರ್ತೀನಿ ನೀವು ಚೆಕ್ ಮಾಡಿ